ಜೀವನ ಮಾಡಕ್ ಏನು ಆಗುತ್ತೆ? ಮೂರು ವರ್ಷದಿಂದ ನಿನಗೆ ಈಗ ನಿನಗೆ ದುಡಿಮೆ ಹೆಂಗೆ? ಯಾರು ದುಡಿತಾರೆ ಮನೇಲಿ? ಏನ್ ಮಾಡ್ತಾರೆ? ಮತ್ತೆ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ವಾ ನೀನು? ಆಯ್ತು, ಮಾತಾಡ್ ನಂಬಿದ ಮೇಲೆ ಮುಂದಕ್ಕೆ ಮುಂಚೆ ಎಲ್ಲ ಹೋಗೋದ್ವಾ? ಆಯ್ತು, ಒಳ್ಳೆ ಬುದ್ಧಿ ಬುದ್ಧಿ ಕೆಲಸ ಅಲ್ಲ. ಆಕ್ಸಿಡೆಂಟ್ ಆದ್ಮೇಲೆ ಕೇಸ್ ಎಲ್ಲ ಮಾಡಿದ್ಯಾ? ಗಲಾಟೆ ಮಾಡ್ತಿದ್ಯಾ? ಅದಕ್ಕಾಗಲ್ಲ, ಕೇಸ್ ಮಾಡೋಕಾಯ್ತದೆ ನಿನಗೆ? ಮೂರು ವರ್ಷ ಆಯ್ತು, ಆಕ್ಸಿಡೆಂಟ್ ಆಯ್ತು, ಎಲ್ಲೂ ಹೋಯ್ತಾ ಇಲ್ಲ ಅಂತ್ಯ. 21ನೇ ಇಸ್ವಿಲಿ 25ನೇ ಇಸ್ವಿಲಿ ಕೇಸ್ ಹೆಂಗಾಯ್ತು? ಯಾಕೆ ಹೋದ ಗಲಾಟೆಗೆ? ಮತ್ತೆ ಮನೇಲಿ ಇರೋನು ನೀನು? ಹೋಗಿದೆ ಗಲಾಟೆ ದುಡಿಯಕ್ಕಾಗಲ್ಲ ಅಂತ್ಯ, ಗಲಾಟೆ ಮಾಡೋಕಾಯ್ತದ? ಗಲಾಟೆ ಮಾಡಕ್ ಶಕ್ತಿ ಇದೆಯಾ ನಿನಗೆ? ಕೂಲಿ ಮಾಡ್ತಾರೆ ಅಂತ ನೀನು ಮಾನ ಬರೆಯೋದಿಲ್ಲನೆ? ಸದ್ಯತೆ ಕೊಡ್ತಾರೆ ಗೊತ್ತಿಲ್ಲ, ಸಾಧ್ಯ ಆಗಲ್ಲ ನಿಮಗೆ. ಸದ್ಯತೆ ದುಡಿತಾರೆ, ಕೂಲಿ ಮಾಡ್ತಾರೆ. ಮಾತಾಡೋದು ಮಾತ್ರ ಆಯ್ತದಲ್ಲ, ಕಂಟಿನ್ಯೂಸ್ ಆಗ್ತದೆ ಜೊತೆ ಮಾತಾಡೋದು ಮಾತಾಡ್ಬೇಕು, ಹೋಗ್ಬೇಕು. ಇಲ್ಲ ಅಂದ್ರೆ ಕಟ್ ಮಾಡೋದಕ್ಕೆ ಎರಡು ಕೇಸ್ ಮಾಡೋಕಾಯ್ತದೆ. 1 ರೂಪಾಯಿ ಬಿಜೆಪಿ ಹೇಳತ್ತಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಕತೆ ಹೇಳ್ತೇನೆ ನಿಮಗೆ. ಅವನು ಯಾರು? ಅವನು ಸಲ್ಮಾನ್. ಎಲ್ಲ ಕೇಸಲ್ಲೂ ಜೊತೆಗೆ ಇದ್ದಾರೆ ಇವರು? ಚರ್ಚಿಸ್ತೀನಿ. ಅವನು ಎಲ್ಲ ಕೇಸಲ್ಲೂ ಜೊತೆಗೆ ಇದ್ದಾರಾ? ಎಲ್ಲ ಬಂದ ಪಂಚಾಯತಿ ಉಳಿ ಒಂದು ಕೊಟ್ಟು ಅದೇ ಪ್ರಚಾರ ಪಡ್ತೀವಿ. ಚೆನ್ನಾಗಿ ಹಲೋ, ಮನೆ ನೀನು ಮೇಂಟೈನ್ ಮಾಡೋದು, ನಿನ್ ಬಾಡಿ ಮೇಂಟೈನ್ ಮಾಡೋದು, ನಿಮ್ ಹುಡುಗರು ಮೇಂಟೈನ್ ಮಾಡೋದೆಲ್ಲ ಅಷ್ಟ್ರಲ್ಲಿ ಆಗುತ್ತಾ? ಮಾಡ್ತೀಯ ನಿಮ್ಮ ಹೆಸರು ಹೇಳ್ತಾರಲ್ಲ, ಯಾಕೆ ನೀನ್ ಏನಕ್ಕೂ ಹೋಯ್ತಾ ಇಲ್ಲ? ಅದು ನನಗೂ ಗೊತ್ತು, ಬಟ್ ಹುಡುಗರನ್ನ ಯಾಕೆ ಕಳಿಸ್ತಾ ಇದೀಯಾ? ಇಲ್ಲ ಸರ್, ನಿಜ ನಾನು ಯಾಸ್ತಿ ಏನೂ ಮಾಡಿಲ್ಲ ಸರ್. ಯಾವ ಹುಡುಗರ್ನು ನಾನು ಕರೆದಿ, ನಾನು ಆಗ ಮಾಡ್ತೇನೆ ಸರ್. ಯಾವ ಹುಡುಗರ ಸಮಸ್ಯೆನೂ ನಾನು. ಮತ್ತೆ ನಿನ್ನ ಹೆಸರು ಯಾಕೆ ಬರ್ತದೆ ಅವ್ರ ಬಾಯಲ್ಲಿ? ನೀನೇನು ದೇವ್ರ ಅವನು ನಿನ್ನ ಮಜ್ಜೆ ಹೆಸರು ಜಪ ಮಾಡಕ್ಕೆ ಯಾವಾಗ? ನಾನು ಹೊರಗಡೆ ಬಂದ್ಮೇಲೆ ಯಾವ ಹುಡುಗರು ನನ್ನ ಹತ್ರ ಸೇರಿಸಿಲ್ಲ ಸರ್. ನಾನು ಹೋಗಿಲ್ಲ. ಯಾವಾಗ ಬಂದೆ ಹೊರಗಡೆ? ನಾನು 306 ಕೇಸ್ ಅಲ್ಲಿ ಹೋಗಿದ್ದಲ್ಲ ಒಳಗಡೆ. ಎಷ್ಟು ದಿನದಲ್ಲಿ? ಒಂದು 5 ತಿಂಗಳು ಆಯ್ತು 6 ತಿಂಗಳು. ಬಡ್ಡಿ ಎಲ್ಲ ಬಿಟ್ಟಿಯಲ್ಲ ದುಡ್ಡು? ಲೈಸೆನ್ಸ್ ತಗೊಂಡಿದ್ದೀನಿ. ಆ ಥರ ಎಲ್ಲ ಏನಿದೆ ಸರ್? ನೀನೇನು ದುಡಿಮೆ ಇಲ್ಲ ಅಂತೀಯಾ? 2 ಎಕರೆ ಗದ್ದೆ ಮಾಡ್ತಾರೆ, ಅದರಲ್ಲಿ ಜೀವನ ಮಾಡ್ತೀನಿ ಅಂತೀಯಾ? ಮತ್ತೆ ಇಷ್ಟೊತ್ತು ಮನೆ ಕಟ್ಟಕ್ಕೆ ಎಲ್ಲ ಆಯ್ತು ಅಂತ ಅವಾಗೆಲ್ಲ ಏನ್ ಮಾಡಿದ್ದೆ? ನಿನ್ ಬ್ಯಾಂಕ್ ಅಕೌಂಟ್ ಇದೆಯಾ? ಮತ್ತೆ ಬಟ್ಟೆಯಲ್ಲಿ ನಿನ್ನ ಅಜೆಂಟಲ್ಲಿ ಇಟ್ಟಿದ್ದೆ. ಹಿಂದೆ ಯಾವಾಗೋ ನಿನ್ನ ದುಡ್ಡಿದ್ದನ್ನ ದುಡ್ಡು ಎಲ್ಲಿ ಇಟ್ಟಿದ್ದೆ? ಬಾಬಾ ಅಕೌಂಟ್ ಇದು ಸರ, ಇದು ಕಾಂಟ್ರಾಕ್ಟ್ ಬಾಬಲ್ ಬೇಡ ಬೇರೆ ಸಾಲ ಸರ. ನಿಂತ ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಿದ್ದಾಗ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಆ ದುಡ್ಡನ್ನ ಎಲ್ಲಿ ಇಟ್ಟಿದ್ರಿ? ನಾನು ಇಟ್ಕೊಂಡಿದ್ದೀನಿ. ಏನ್ ಕೊಚ್ಚೋಪಲ್ಲ ಇಟ್ಕೊಂಡಿದ್ದ? ಇಲ್ಲಿ ಹಿಂಗೆ ಏನಾದ್ರು ಸಣ್ಣ ಪುಟ್ಟ ನಾನು ಇರ್ಲಿ. 2007ಕ್ಕೂ ಮುಂಚೆ ಸರ್ ನಾನು ವ್ಯವಹಾರ ಮಾಡ್ತಾ ಇದ್ದು. 2007ರಿಂದ ಕೇಸ್ ಆದದ್ದು ನನಗೆ. 95ನೇ ಇಸ್ವಿಲಿ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬಂತು ಅಂತ ನಾನು ಹೇಳ್ಬೇಕೀಗ ಸರ್. 95ನೇ ಇಸ್ವಿಲಿ ನಾನು ಕೇಸ್ ಆಗಿ ನಾನು ರಿಲೀಸ್ ಆದೆ. ರಿಲೀಸ್ ಆದ್ಮೇಲೆ ನಂದು 10-11 ವರ್ಷ ನನ್ನ ಕೇಸ್ ಏನಿಲ್ಲ. ನಾನು ಕೆಲಸ ಮಾಡ್ಕೊಂಡು ದುಡ್ದು ನಾನು ಸಫಲ ಮಾಡ್ಕೊಂಡೆ. 2007ರಲ್ಲಿ ನಾನು ಬಂದೆ. ಅದು ನಾನು ನನಗೂ ಅಷ್ಟು ಆ ಕೇಸ್ಗೂ ಇನ್ವಾಲ್ವ್ ಇರಲಿಲ್ಲ ಸರ್. ನಾನು ಎಲೆಕ್ಷನ್ ನಿಂತ್ಕೊತಾ ಇದ್ದೆ, ಕಾರ್ಪೊರೇಟ್ ಎಲೆಕ್ಷನ್. ಹೀಗೆ ರಾಮಸ್ವಾಮಿಯವ್ರಿಗೂ ನನಗೂ ಒಂದು ಸ್ವಲ್ಪ ಕ್ಲ್ಯಾಶ್ ಆಯಿತು ಅಂತೇಳಿ ಬಡ್ಡಿ ತಗೊಂಡು ಒಂದು ಕೇಸ್ ಸರ್. ನನ್ನ ಕಡೆಯವರು ನನ್ನ ಕೇಸು
ಮೇಲೆ ನಾನೇನು ತಪ್ಪು ಮಾಡಿಲ್ಲ, ಇಲ್ಲಿ ಎಲೆಕ್ಷನ್ ಹೋಗಿತ್ತು, ನನ್ನನ್ನು ಕೊಲೆ ಮಾಡೋಕ್ಕೆ ಆಮೇಲೆ ರಾಮಸ್ವಾಮಿ ಜಡೇಜರ ಇವರೆಲ್ಲ ಸೇರಿ ನನ್ನನ್ನು ಕೊಲೆ ಮಾಡೋಕ್ಕೆ ಅಂತ ಬಿಟ್ಟಿದ್ದರು. ಎಲ್ಲ ಪೊಲೀಸ್ನವರು ಅವ್ರನ್ನ ಇದು ಮಾಡಿದ್ರು. ಇನ್ನು ನಾನು ಸುಮ್ಮನೆ ಇದೆ, ನನ್ನನ್ನು ನೋಡಲ್ಲ, ನಾನು ಮರ್ಡರ್ ಮಾಡ್ತಾರೆ ಅಂತ ಹೇಳಿದ್ದೆ. ನಾನು ಜೈಲೊಳಗಡೆ ಇದೆ 1 ವರ್ಷ, ಎಲ್ಲ ಕನ್ವಿನ್ಷನ್ ಆಯಿತು, ಎಲ್ಲ ಆಯಿತು, ಮುಗಿಸ್ಕೊಂಡು ಸರ್ ನಾನು ಬಂದು ಕೇಳೋದು. ಇಲ್ಲ, ಕುಡಿ ಅಭ್ಯಾಸ ಇಲ್ಲ, ಅದೇ ಎಲ್ಲಿ ಕುಡಿತೀಯ ಅಂತ ಹೇಳ್ತಾ ಇದ್ದೆ. ಮನೇಲಿ ಒಬ್ಬನೇ ಹೊರಗಡೆ ಹೋಗಲ್ವಾ? ಇವೆಲ್ಲ ಹೆಂಗಾಯ್ತು ಗಲಾಟಿ? ನೀ ಮನೇಲೆ ಬಂದು ಕುಡಿದು ಆರಾಮಾಗಿದ್ರೆ ಗಲಾಟಿ ಹಾಕಿದ್ದೀನಿ. ಯಾರಿದ್ದಾರೆ ಮನೇಲಿ? ಮತ್ತೆಲ್ಲರೂ ತಂದು ನೀನು ಕರ್ಕೊಂಡ್ಬಂದು ಕುಡಿದು ಸರ್, ಎಲ್ಲರೂ ಅವ್ರು ಕುಡಿಯೋಕ್ಕೆ ಇದೆಲ್ಲ ಚಾಕಣ ಆಗಿನ ಕಬಾಬ್ ಮಾಡ್ಕೊಡ್ತಾರಾ? ಮತ್ತೆ ಮನೇಲಿ ಕುಡಿತೀನಿ ಅಂತ್ಯಾ? ಯಾರ್ಯಾರು ಇದಾರೆ ನಿನ್ನ ಫ್ರೆಂಡ್ಸು ನಿನ್ನ ಜೊತೆ ಕುಡಿಯೋಕೆ ಮನೆಗೆ ಬರೋರು? ಹಾಂ, ಮತ್ತೆ ಒಬ್ಬನೇ ಕುತ್ಕೊಂಡು ಕುಡಿತೀಯಾ ಅಂದರೂ ಇಲ್ಲ ಅಂತೀಯ? ಯಾರು ಇಲ್ಲ ಅಂತೀಯ? ಇರೋ ವಿಷಯ ಹೇಳು. ನಾವ್ಯಾಕೆ ನಿಮ್ಮ ಫ್ರೆಂಡ್ಸ್ ಹೋಗ್ಬೇಕು? ನೀನು ಮಾತಾಡ್ಸೋಣ ಅಂತ ಬಂದಿದ್ದು ಹೇಳಪ್ಪ. ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಈಗ? ಎಲ್ಲಿ ಮನೆ? ಯಾರು ಒಂದು ಹೇಳ್ಕೊಳ್ಳೋ ಅಂತ ಕೆಲಸನೇ ಇಲ್ವಾ? ಸುಮ್ಮನೆ ಬಾಯಿ ಬಂದಾಗ ಆಟೋ ಡ್ರೈವರ್ ಮಾಡ್ತೀನಿ, ಟ್ಯಾಕ್ಸಿ ಡ್ರೈವರ್ ಮಾಡ್ತೀನಿ, ಮಾಡೋದಂತೂ ಏನೂ ಇಲ್ಲ. ಬರೀ ಹಿಂಗೆ ಕುಡಿದು ತಿಂದು ಗಲಾಟೆ ಮಾಡೋದಷ್ಟೇ ನೀವೆಲ್ಲ. ಆಟೋ ನಂಬರ್ ಏನು ನೀನು ನೋಡ್ಸ? ಆಟೋ ನಂಬರು ಸರ್ 3507. ಏನು 3507? ಹಿಂದೆ ಮುಂದೆ ಏನಿಲ್ವಾ? ಯಾರು ಓನರ್? ಯಾರು ಇವತ್ತು ಎತ್ಕೊಂಡು ಹೋಗಿದ್ದ ಅವ್ರದ್ದು ಆಟೋ? ಯಾಕೆ ಹೋಗಿಲ್ಲ ಇವತ್ತು ಕೆಲಸಕ್ಕೆ? ಟರ್ನ್ ಮಾಡಿದ್ರೆ 110 ಮಾಡಿದ್ರ? 110 ಮಾಡ್ರಿ ಇಂಥವ್ರಿಗೆ. ಎಷ್ಟು ಬಾಂಡ್ ಬರ್ಸ್ಕೊತಾರೆ? ಎಷ್ಟು ವರ್ಷ ಇರುತ್ತೆ ಬಾಂಡ್? ಏನಾದರೂ ಫೋರ್ ಫೀಚರ್ ಮಾಡಕ್ ಆದ್ರೆ ಆಗುತ್ತಾ? ಕಪ್ಪಂಡಿಗೆ ನೀವು ಬಾಲ ಬೆಚ್ಚಿದ್ರೆ ಮಾಡಿ ರೆಡಿ ಪಾರ್ಗೆ ರೆಡಿ ಮಾಡಿ ಇರ್ಬೇಕು. ಮಂಡ್ಯದಲ್ಲಿ ಇರಬೇಕು ಅಂದ್ರೆ ಸುಮ್ಮನೆ ಇರೋ ಹೋಟೆಲ್ ಎಷ್ಟು ಆರ್ ಕೇಸ್ ಮಂಡ್ಯದಲ್ಲಿ ಇರಬಾರ್ದು ಅಂದ್ರೆ ಪ್ರೊಸೀಜರ್ ಇದೆ, ಅದಕ್ಕೆ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡ್ತೀವಿ. ಆಯ್ತಾ? ನೋಡ, ಅವ್ರ ಸಾಹೇಬ್ರಲ್ಲಿ ಹೇಳಿದ್ರೆ ಕರೆಕ್ಟಾಗಿ ಹೇಳು.